ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಸಿರೆ ಎಲ್ಲವೀ ಗುಡಿಯು ಕಲೆಯ ಬಲೆಯು ಎಂಬ ಒಂದು ಸಾಲನ್ನು ಕುವೆಂಪು ಅವರು ಬರೆದಿದ್ದಾರೆ. ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿದೆ, ಕೈ ಮುಗಿದು ಒಳಗೆ ಬನ್ನಿ ಅನ್ನೋದನ್ನು ಬಿಟ್ಟು ಪ್ರಶ್ನಿಸಿ ಅನ್ನುವಂಥವನ್ನು ವಾಕ್ಯವನ್ನು ಸೇರಿಸಿದ್ದಾರೆ ಅಷ್ಟೇ. ಅದರಲ್ಲಿ ಏನು ತಪ್ಪಿದೆ? ಜ್ಞಾನಾರ್ಜನೆಗೆ ಬರುವುದು ಯಾಕೆ? ಪ್ರಶ್ನಿಸುವುದಕ್ಕೆ ಅಲ್ವಾ? ಸರ್, ಈಗ ಈ ಜ್ಞಾನ ದೇಹಗಳಿಗಿದ್ದು ಧೈರ್ಯವಾಗಿ ಪ್ರಶ್ನಿಸಿ ಎಂಬ ಸಾಲನ್ನು ವಸತಿ ಶಾಲೆಗಳಲ್ಲಿ ಹಾಕಿದ್ದಾರೆ ಎಂಬ ವಿವಾದವನ್ನು ಮಾಡ್ತಿದ್ದಾರೆ ಬಿಜೆಪಿಯವರು. ಕುವೆಂಪು ಅವ್ರಿಗೆ ಅನ್ಯ ಅವಮಾನ ಮಾಡಿದ್ದಾರೆ ಎಂಬ ವಿವಾದ ಸೃಷ್ಟಿಯಾಗ್ತಾ ಇದೆ. ಈ ಕುರಿತು ವಿದ್ಯಾರ್ಥಿ ಪ್ರತಿನಿಧಿಯಾಗಿ ನೀವು ಹೇಗೆ ನೋಡ್ತೀರಾ? ಪ್ರಶ್ನೆ ಮಾಡೋದು ತಪ್ಪ ಶಾಲೆಗೆ ಬಂದು ಅಥವಾ ಕಾಲೇಜಿಗೆ? ನೋಡಿ ಸರ್, ರಾಷ್ಟ್ರಕವಿ ಕುವೆಂಪು ಅವರು ಹೇಳಿರುವಂಥ ಸಾಲು ಈಗಿದೆ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಸಿರೆ ಎಲ್ಲವೀ ಗುಡಿಯು ಕಲೆಯ ಬಲೆಯು ಎಂಬ ಒಂದು ಸಾಲನ್ನು ಕುವೆಂಪು ಅವರು ಬರೆದಿದ್ದಾರೆ. ಅದರಿಂದ ಏನು ಮಾಡಿದ್ದಾರೆ ಅಂದರೆ, ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂಥ ಒಂದು ಸಾಲನ್ನು ತೆಗೆದುಕೊಂಡು ನಮ್ಮ ರಾಜ್ಯ ಸರ್ಕಾರ ಅದನ್ನು ಅಳವಡಿಸ್ಕೊಂಡಿರೋದು ನಿಜ. ಆದರೆ ಇಂದಿನ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿದೆ, ಕೈ ಮುಗಿದು ಒಳಗೆ ಬನ್ನಿ ಅನ್ನೋದನ್ನು ಬಿಟ್ಟು ಪ್ರಶ್ನಿಸಿ ಅನ್ನುವಂಥವನ್ನು ಒಂದು ವಾಕ್ಯವನ್ನು ಸೇರಿಸಿದ್ದಾರೆ ಅಷ್ಟೇ. ಅದರಲ್ಲಿ ಏನು ತಪ್ಪಿದೆ? ಜ್ಞಾನಾರ್ಜನೆಗೆ ಬರುವುದು ಯಾಕೆ? ಪ್ರಶ್ನಿಸುವುದಕ್ಕೆ ಅಲ್ವಾ? ಪ್ರಶ್ನಿಸೋದಕ್ಕೆ ಅದರಲ್ಲಿ ತಪ್ಪೇನಿದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಕೆಲವರು ಏನು ಮಾಡ್ತಾ ಇದ್ದಾರೆ, ಟೀಕೆ ಟಿಪ್ಪಣಿಗಳನ್ನು ಮಾಡ್ತಿದ್ದಾರೆ. ಇಲ್ಲಿ ಏನಾಗ್ತಿದೆ ಅಂದರೆ, ಮಹತ್ವವಾಗಿ ಸುಮ್ಮನೆ ಈ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂಥ ಒಂದು ಪರಿಪಾಠ ಈ ಕಾಲದಲ್ಲಿ ನಡೀತಾ ಇರೋದು, ಈ ಒಂದು ಸನ್ನಿವೇಶದಲ್ಲಿ ನಡೀತಾ ಐತೆ. ಇದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಮತ್ತು ಮಣಿವಣ್ಣನ್ ಸರ್ ಅವರು ಕೂಡ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ. ನಾವು ಎಲ್ಲಿಯೂ ಕೂಡ ಅದನ್ನು ಬದಲಾಯಿಸಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೂಡ ಹೇಳಿದ್ದಾರೆ. ಇದನ್ನು ಹೆಚ್ಚಾಗಿ ಬೆಳೆಸಿಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ ಎನ್ನುವುದು ನನ್ನ ಒಂದು ಅಭಿಪ್ರಾಯ ಸರ್. ಈ ಶುಲ್ಲಕ ವಿಚಾರಗಳಿಗೆಲ್ಲನ ವಿವಾದ ಸೃಷ್ಟಿ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅವರು ಪ್ರತಿಪಕ್ಷಗಳು ಮಾಡಬೇಕಾದ ಕೆಲಸ ಏನಾದರೂ ಬೇರೆ ಇತ್ತ ಅಂತ? ಸರ್ ನೋಡಿ ಸರ್, ಇವಾಗ ಎನ್ ಇ ಪಿ ಮತ್ತು ಎಸ್ ಇ ಪಿ ನಡುವೆ ಎಷ್ಟೊಂದು ವಿಚಾರಗಳಿದ್ದಾವೆ, ಅಂಥದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಲಿ, ಅಂಥದ್ರನ್ನ ಸರ್ಕಾರಕ್ಕೆ ಒಂದು ಗಮನಕ್ಕೆ ತಂದು ಒಳ್ಳೆಯ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ. ಅದನ್ನು ಬಿಟ್ಟು ಈ ಥರ ಒಂದು ರಾಜಕೀಯ ಪ್ರೇರಿತವಾಗಿ ವಿದ್ಯಾರ್ಥಿ ಮತ್ತು ವಿದ್ಯಾಲಯಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಇಂಥ ಒಂದು ವಿಚಾರವನ್ನು ಒಂದು ಮಕ್ಕಳಲ್ಲಿ ತುಂಬುವಂಥದ್ದು ನಾಚಿಕೆಗೇಡಿನ ಒಂದು ಸನ್ನಿವೇಶ ಕ್ರಿಯೆ ಅಂತ ನಾನಾದರೂ ಬಯಸ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.